ಹೋಗಿದೆ ಅಯ್ಯ, ತಪ್ಪು ನಡೆದು ಹೋಗಿದೆ. ಆರತಿ ಅಮ್ಮನವರು ದೇವಸ್ಥಾನದ ಬಾಗಿಲು ತೆಗೆದು ಆತ್ಮ ಮನೆ ಒಳಗಡೆ ಬರೋ ಹಾಗೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ. ಆತ್ಮ ತನ್ನ ಆಟನ ಶುರು ಮಾಡಿದೆ ಅಯ್ಯ. ಮನೆ ಒಳಗಡೆ ಆತ್ಮ ಬರೋದನ್ನ ನಾನೇ ನನಗೆ ಕಣ್ಣಾರೆ ನೋಡಿದ್ದೀನಿ. ಚಿರು ಕಾಲಿಗೆ ಹಾಕಿದ ಕಬ್ಬಿಣದ ಸ್ಟ್ಯಾಂಡು ತಾನಾಗಿ ನಡ್ಕೊಂಡು ಹೋಗಿದ್ದನ್ನು ನೋಡಿದ್ದೀನಿ. ಇದನ್ನೆಲ್ಲ ಮನೆಯವ್ರಿಗೆ ಹೇಳೋಣ ಅಂತ ಹೋದ್ರೆ ನನ್ನ ಬಾಯಿಂದ ಧ್ವನಿನೇ ಬರ್ತಾ ಇಲ್ಲ. ಹಾಲು ರಕ್ತ ಆಗ್ತಾ ಇದೆ. ಕನ್ನಡಿಲಿ ನೋಡಿದಾಗ ನನ್ನ ಬಿಂಬ ನನ್ನನ್ನೇ ಹೆದರಿಸುತ್ತೆ ಅಯ್ಯ. ನಿಮ್ಮ ಶಕ್ತಿ ಪ್ರಭಾವದಿಂದ ನಾನು ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ. ಏನಾದರೂ ಮಾಡಿ ಅಯ್ಯ, ಇದಕ್ಕೇನಾದರೂ ಪರಿಹಾರ ಕಂಡುಹಿಡೀರಿ. ಆ ಮನೆಯಲ್ಲಿ ಆರತಿ ಅಮ್ಮನವರು ದೇವತೆ ಇದ್ದ ಹಾಗೆ ತಾಯಿ ಪ್ರೀತಿ ಇಡೀ ಕುಟುಂಬನ ಮುಳುಗಿಸ್ಬಾರ್ದು. ಯಾರಿಗೂ ಆ ಮನೇಲಿರೋ ಯಾರಿಗೂ ಏನು ಅಪಾಯ ಆಗಬಾರ್ದು. ನಿಮ್ಮ ಕೈ ಮುಗಿತೀನಯ್ಯ, ದಯವಿಟ್ಟು ಕಾಪಾಡಿ, ಆತ್ಮಕ್ಕೆ ಮುಕ್ತಿ ಕೊಡಿಸಿ. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಂ ಪುನರಪಿ ಮರಣಂ. ಅಂದ್ರೆ ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು. ಪುನರಪಿ ಜನನಿ ಜಠರೇ ಶಯನಂ, ಪುನರಪಿ ಜನನಿ ಜಠರೇ ಶಯನಂ. ಅಯ್ಯ, ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ. ಅಂದ್ರೆ ಅಂದ್ರೆ ಇದರ ಅರ್ಥ ಏನು?